ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಅಥವಾ ಯಾವಾಗ ಬೇಕಾದರೂ ಅವಾಗ T20 ವಿಶ್ವಕಪ್ಗೆ ಟೀಮ್ ಇಂಡಿಯಾ ಅನೌನ್ಸ್ ಆಗಲಿದೆ. ಹೌದು ವೀಕ್ಷಕರೇ, ಈಗಾಗಲೇ ಸೋಮವಾರದಿಂದ ಅಂದರೆ ನಿನ್ನೆಯಿಂದ ಕೂಡ BCCI ಸೆಲೆಕ್ಷನ್ ಕಮಿಟಿ, ಚೇತನ್ ಶರ್ಮಾ ನೇತೃತ್ವದ ಸೆಲೆಕ್ಷನ್ ಕಮಿಟಿ ಮಹತ್ವದ ಸಭೆಯನ್ನು ನಡೆಸಿದೆ. ಅದಾಗಲೇ ಓವರ್ ಟೆಸ್ಟ್ ಮುಗಿದ ಬಳಿಕ ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಮತ್ತು ಕೋಚ್ ರವಿಶಾಸ್ತ್ರಿ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಲಾಗಿದೆ. 15 ಆಟಗಾರರು ಮತ್ತು 3 ರಿಸರ್ವ್ ಪ್ಲೇಯರ್ಸ್, ಒಟ್ಟು 18 ಆಟಗಾರರ ತಂಡವನ್ನು ಅನೌನ್ಸ್ ಮಾಡೋಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಟೀಮ್ ಇಂಡಿಯಾದ ಕೋಚ್ ರವಿಶಾಸ್ತ್ರಿಗೆ ಕೋವಿಡ್ ಬಂದ ಕಾರಣ ಒಂದು ದಿನಕ್ಕೆ ಅನೌನ್ಸ್ಮೆಂಟನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು. ಇಲ್ಲಾಂದರೆ ಇಷ್ಟೊತ್ತಿಗೆ ಟೀಮ್ ಇಂಡಿಯಾ ಅನೌನ್ಸ್ ಆಗಬೇಕಾಗಿತ್ತು. ಈಗಾಗಲೇ ಎಲ್ಲ ಸುತ್ತಿನ ಮಾತುಕತೆಯನ್ನು ನಡೆಸಿ ಮಹತ್ವದ 18 ಆಟಗಾರರು, ಒಟ್ಟು 15 ಆಟಗಾರರ ತಂಡವನ್ನು ಪ್ರಕಟಿಸಲಿದೆ. ಕ್ರಿಕೆಟ್ ಕನ್ನಡಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ, BCCI ಮೂಲಗಳ ಪ್ರಕಾರ, ಸೆಲೆಕ್ಷನ್ ಕಮಿಟಿ ಮೂಲಗಳ ಪ್ರಕಾರ 15 ಆಟಗಾರರು ಯಾರ್ಯಾರು ಅಂದರೆ ವೀಕ್ಷಕರೇ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್, ಸೂರ್ಯಕುಮಾರ್ ಯಾದವ್, ರಿಷಭ್ ಪಂತ್, ಶ್ರೇಯಸ್ ಅಯ್ಯರ್, ಇಶಾಂತ್ ಕಿಶನ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಾರ್ದುಲ್ ಠಾಕೂರ್, ಭುವನೇಶ್ವರ್ ಕುಮಾರ್ ಮತ್ತು ಜಸ್ಪ್ರೀತ್ ಬುಮ್ರಾ, ಹಾಗೆಯೇ ಯಜುವೇಂದರ್ ಚಹಲ್, ಮೊಹಮ್ಮದ್ ಶಮಿ ಮತ್ತು ಮೊಹಮ್ಮದ್ ಸಿರಾಜ್. ಈ 15 ಆಟಗಾರರನ್ನು ಟೀಮ್ ಇಂಡಿಯಾ ಪ್ರಕಟಿಸಲಿದೆ. ಹಾಗೆಯೇ ರಿಸರ್ವ್ ಪ್ಲೇಯರ್ಗಳಾಗಿ ದೀಪಕ್ ಚಾಹರ್, ರಾಹುಲ್ ಚಾಹರ್ ಮತ್ತು ಕೃಣಾಲ್ ಪಾಂಡ್ಯ ಇರೋ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಅನೌನ್ಸ್ ಆಗಲಿರೋ ಟೀಮ್ ಇಂಡಿಯಾ ಹೇಗಿರುತ್ತೆ, 15 ಆಟಗಾರರು ಯಾರು, ಜೊತೆಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಮೊದಲ ಮ್ಯಾಚ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಕಣಕ್ಕಿಳಿಬೇಕಾಗಿರೋ 11 ಆಟಗಾರರು ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾ ಅನೌನ್ಸ್ಮೆಂಟ್ ಬಗ್ಗೆ ಕ್ರಿಕೆಟ್ ಕನ್ನಡ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇರುತ್ತೆ. ಕ್ರಿಕೆಟ್ ಕನ್ನಡನ ಫಾಲೋ ಮಾಡ್ತಾ ಇರಿ, ಹಾಗೆ ನಮ್ಮ ಚಾನಲನ್ನು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.